ಪಕ್ಷದ ವಿರುದ್ಧ ಮಾತಾಡಿದವರಿಗೆ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿತ್ತು ಬಿಜೆಪಿ ಸ್ವಪಕ್ಷದ ವಿರುದ್ಧವೇ ನಾಯಕರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದರು ಹೇಳಿಕೆಗಳನ್ನು ಕೊಡ್ತಾ ಇದ್ದರು ಸೋ ಪಕ್ಷದ ವಿರುದ್ಧವಾಗಿ ಅವರು ಮಾತಾಡ್ತಾ ಇದ್ದರು ಹಾಗಾಗಿ ಶಿಸ್ತು ಸಮಿತಿ ನೋಟಿಸ್ ಅನ್ನು ಜಾರಿ ಮಾಡಿತ್ತು ಎಂಪಿ ರೇಣುಕಾಚಾರ್ಯ ಅವರು ಹಾಗೂ ಬಸನಗೌಡ ಪಾಟೀಲ್ ಇದ್ದಾರೆ ಮಾಜಿ ಶಾಸಕರು ಹಾಗೂ ಶಾಸಕರಿಗೆ ನೋಟಿಸ್ ಅನ್ನು ಜಾರಿ ಮಾಡಿತ್ತು ರಾಜ್ಯ ಬಿಜೆಪಿ ಶಿಸ್ತು ಸಮಿತಿಯಿಂದ ಇಬ್ಬರಿಗೂ ಕೂಡ ನೋಟಿಸ್ ಜಾರಿ ಆಗಿತ್ತು ಇವತ್ತು ನೀವು ಬರಬೇಕು ಅಂತ ಹೇಳಿ ಸಭೆ ನಡೆಯುತ್ತೆ ಸಭೆಗೆ ನೀವು ಬರಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಡಲಾಗಿತ್ತು ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿರುವಂತ ಲಿಂಗರಾಜ್ ಪಾಟೀಲ್ ಅವರು ನೋಟಿಸ್ ಅನ್ನು ಜಾರಿ ಮಾಡಿದ್ರು ಪಕ್ಷ ವಿರೋಧಿ ಹೇಳಿಕೆ ನೀಡಿದಕ್ಕೆ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಆಗಿದ್ದು ಇವತ್ತು ಸಭೆ ನಡೆಯುತ್ತೆ ಸಭೆಗೆ ನೀವು ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು ಸೋ ಒಂದು ಕಡೆ ಬಸನಗೌಡ ಪಾಟೀಲ್ ಹೆತ್ನಾಳ್ ಅವರು ಹೊಂದಾಣಿಕೆ ರಾಜಕಾರಣ ಅನ್ನುವ ವಿಚಾರವಾಗಿ ಅವರು ಪ್ರಸ್ತಾಪವನ್ನು ಮಾಡಿದ್ರು ಒಳಒಪ್ಪಂದಗಳು ನಮಗೂ ಗೊತ್ತಿದೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು ಮತ್ತೊಂದು ಕಡೆ ಎಂ ಪಿ ರೇಣುಕಾಚಾರ್ಯ ಅವರು ಕೂಡ ಮೊನ್ನೆಯಷ್ಟೇ ಅವರು ಮಾತನಾಡಿದರು ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ವಪಕ್ಷದ ವಿರುದ್ಧವೇ ಅವರು ಮಾತುಕತೆಯನ್ನು ಆಡಿದರು ಹಾಗಾಗಿ ಈಗ ಅವರಿಬ್ಬರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿದ್ದು ಇವತ್ತು ಅವರು ಹಾಜರಾಗಲೇಬೇಕಿದೆ ಸಭೆಗೆ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ